ಹೆಗ್ಗದ್ದೆ ಸ್ಟುಡಿಯೋಸ್ ಈ ವಾಹಿನಿಯನ್ನು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ. ವೀಕ್ಷಕರೇ, ನೀವು ನನ್ನ ಜೊತೆ ಒಂದು ವಿಷಯಗಳ ಮಾತಾಡಬೇಕಾದ್ರೆ ಹೌದು ಅಥವಾ ಇಲ್ಲ ಅನ್ನೋ ಪತ್ರಗಳು ಉಪಯೋಗಿಸ್ಬಾರ್ದು ಹಾಗೆ ನೀವು ಕೊಡೋ ಅಂತ ಒಂದು ಉತ್ತರ. ಅವತ್ತು ಅಣ್ಣಯ್ಯ ಸಿನಿಮಾದ ಮುಹೂರ್ತ, ರವಿ ಸರ್ ಅಣ್ಣಯ್ಯ ಪಿಕ್ಚರ್ ಪೂಜೆಗೆ ಹೋಗ್ತಾ ಇದ್ದಾರೆ. ಹೌದಾ, ರವಿಚಂದ್ರನ್ ಬರ್ತಿದ್ದಾರೆ, ನೀವು ನಂಬ್ತಿರೋ ಇಲ್ವೋ ಸ್ನೇಹಿತರೆ? ನಾನು ಶೂಟಿಂಗ್ ನೋಡಬೇಕು, ರವಿ ಸರ್ನ ನೋಡಬೇಕು ಅಂತ ಎಕ್ಸಾಮ್ಗೆ ಹೋಗಿದ್ದೆ, ಶೂಟಿಂಗ್ ಕೊಟ್ಟೋಗಿದ್ದೆ. ಅಯ್ಯೋ, ಹಂಗಾರೆ ಯಾಕಮ್ಮ ಯೋಚನೆ ಮಾಡ್ತೀರಾ, ಇನ್ನು 2 ದಿವಸ ಬಿಟ್ಬಿಟ್ಟು ಬೆಳಗ್ಗೆ 7:30 ಕರ್ಕೊಂಬನ್ನಿ, ನಮ್ಮ ಮಗ ಶೂಟಿಂಗ್ ಹೋಗೋಕೆ ಮುಂಚೆ ನಾನು ಹೇಳಿರ್ತೀನಿ, ಮಾತಾಡ್ತಾರೆ ಅಂತ ರವಿ ಸರ್ ತಾಯಿ ಹೇಳಿದ್ರಂತೆ. ಇದು ಬರ್ತಾ ಬರ್ತಾ ನನಗೆ ಹೆಂಗಾಗೋಯ್ತು, ರವಿ ಸರ್ ಸಿನಿಮಾದಲ್ಲಿ ಯಾವ ಗೆಟಪ್ ಹಾಕ್ತಾರೆ ನಾನು ಆ ಗೆಟಪ್ ಹಾಕಬೇಕು. ಹಿಂಗೆ ಚಿರತೆ ಅಂತ ತೆಗೆದು ಹಿಂಗೆ ಹಾಕ್ಕೊಂಡು ಚಿನ್ನ ಅಂತ ಒಂದು ಟೈಟ್ಲ್, ಅದು ಸಾಂಗಲ್ಲಿ ಬರ್ತದೆ ಅದು. ನಾನು ಆ ಥರದ್ದೊಂದು ಫೋಟೋ ತೆಕ್ಕೊಬೇಕಲ್ಲ ಅಂತ ಏನು ಮಾಡಿದ್ದೆ, ಕಾರಣ ಪಾಯದ ಕೆಳಗೆ ನನ್ನ ದುಡ್ಡಿದೆ, ಅದರಲ್ಲಿ ನನ್ನದು ತುಂಬ ದೊಡ್ಡ ಶೇರ್ ಇದೆ ಅಂದ್ಬಿಟ್ಟು ಇಲ್ಲಿಂದ ತೆಗೆದು ದುಡ್ಡು ನಿಮಗೆ ಸಿಗ್ತಾರೆ. ನಿಂದೇನಾರ ಮಾಡಯ್ಯ, ಕಂಡವ್ರದೇ ಮಾಡ್ತೀಯಲ್ಲ ಅಂತಂದರು. ನನಗೆ ಅಲ್ಲಿ ಒಂದು ಬ್ಲೋ ಆಗೋಯ್ತು. ಹೌದಲ್ವ, ಕರೆಕ್ಟ್ ಅವ್ರು ಹೇಳ್ತಾ ಇರೋದು. ನಂದೇನು ಅಲ್ಲಿ ನನ್ನನ್ನು ಮಧ್ಯದಲ್ಲಿ ಮಿಮಿಕ್ರಿ ಮಾಡೋದಕ್ಕೆ ಬಿಟ್ಟರು, ಕ್ಲಿಕ್ ಆಗೋಗ್ಬಿಟ್ಟು. ಕಡೆಗೆ ಇದು ಯಾವ ಮೊಟ್ಟೆ ಕೊಟ್ಟೋಯ್ತು ಅಂತಂದರೆ, ಅವನಿಗೆ ಅವ್ರ ಊರ ಕಡೆಯಿಂದ ಅವ್ರ ತಂದೆ ದುಡ್ಡು ಕಳಿಸೋರು, ಅವ್ರ ಊರ ಕಡೆ ಅವ್ರ ತಂದೆ ಜಮೀನ್ದಾರರು. ಆ ದುಡ್ಡಲ್ಲಿ ಶುಕ್ರವಾರ ಬಂತು ಅಂತಂದರೆ ಪಿಕ್ಚರ್ಗಳಿಗೆ ಹೋಗ್ಬಿಡ್ತಾ ಇದ್ವಿ. ಸ್ಕೂಲ್ ಬ್ಯಾಗ್ ಒಳಗಡೆ ಕಲರ್ ಶರ್ಟ್ ಇಟ್ಕೊಂಡ್ಬಿಡ್ತಿದ್ವಿ. ಹೋಗ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಡು ಕಲರ್ ಶರ್ಟ್ ಹಾಕ್ಕೊಂಡು ಕಲ್ಪನಾ ಥಿಯೇಟ್ರು, ಕಪಾಲಿ ಥಿಯೇಟ್ರು, ವಾಟ್ ಎವರ್ ಯಾವ್ಯಾವ ಥಿಯೇಟ್ರ್ಗಳು ಇತ್ತು ಅವಾಗ ಅದೆಲ್ಲ ಮಾರ್ನಿಂಗ್ ಶೋ ಹೋಗ್ಬಿಟ್ಟು ಬರ್ತಾ ಇದ್ವಿ. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ಸತಿ ನನಗೆ ರವಿ ಸರ್ನ ನೋಡಬೇಕು ಅನ್ನೋ ಹುಚ್ಚು ಜಾಸ್ತಿ ಆಗೋಯ್ತು. ಹೆಂಗೆ ಜಾಸ್ತಿ ಆಯ್ತು ಅಂತಂದರೆ, ಇಲ್ಲೇ ಈ ಸ್ಯಾಂಕಿ ರೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು ಅವಾಗ. ಆ ಪೆಟ್ರೋಲ್ ಬಂಕಲ್ಲಿ ಗುರುಬ್ರಹ್ಮ ಫಿಲ್ಮ್ ಶೂಟಿಂಗು. ಆವಾಗ ನನಗೆ 9th ಸ್ಟ್ಯಾಂಡರ್ಡ್ದನ್ನ ಪ್ರಿಪ್ರೇಟ್ರಿ ಎಕ್ಸಾಮು ಅಂತ ಕಾಣುತ್ತೆ. ಆ ಎಕ್ಸಾಮು ಬರೆಯೋಕ್ಕೆ ಹೋಗ್ತಾಯಿದ್ದೀವಿ, ಅಲ್ಲಿ ಯಾರು ಹೇಳಿದ್ರೆ ಶೂಟಿಂಗ್ ಅಂತ ರವಿಚಂದ್ರನ್ ಬರ್ತಾಯಿದ್ದಾರಂತೆ. ಹೌದಾ, ರವಿಚಂದ್ರನ್ ಬರ್ತಿದ್ದಾರೆ, ನೀವು ನಂಬ್ತಿರೋ ಇಲ್ವೋ ಸ್ನೇಹಿತರೆ? ನಾನು ಶೂಟಿಂಗ್ ನೋಡಬೇಕು, ರವಿ ಸರ್ನ ನೋಡಬೇಕು ಅಂತ ಎಕ್ಸಾಮ್ಗೆ ಹೋಗಿದ್ದೆ, ಶೂಟಿಂಗ್ ಕೊಟ್ಟೋಗಿದ್ದೆ ಆವಾಗ. ಆಮೇಲೆ ಹೋಗೋಷ್ಟು ರವಿ ಸರ್ ಶೂಟಿಂಗ್ ಮುಗಿಸ್ಕೊಂಡು ಹೊರಟೋಗಿದ್ರು. ಸೊ ನನಗೆ ನೋಡೋಕ್ಕಾಗಲಿಲ್ಲ, ಅದೊಂಥರ ನನಗೆ, ನಾನು ಮನೆ ಹತ್ರ ಬಂದಲ್ಲೂ ರವಿ ಸರ್ನ ನೋಡೋಕ್ಕಾಗಲಿಲ್ವಲ್ಲ, ನಾನು ಏನು ಮಾಡೋದು ಅಂತ ಒಂಥರ ಹಿಂಗೆ ಒಂಥರ ಲೂಸ್ ಲೂಸ್ ಥರ ಆಡ್ತಾ ಇದ್ದೆ. ಅದನ್ನು ಪಾಪ ನಮ್ಮ ತಾಯಿ ನೋಡಿ, ಇಲ್ಲ ಹೆಂಗಾರ ಮಾಡಿ ಒಂದು ಸತಿ ಇದು ಮಾಡಬೇಕು ಅಂತ. ರಾತ್ರಿ ಒಂದು ಸಮೇರ್ ಅರೌಂಡ್ 7:30-8 ಗಂಟೆ ಟೈಮ್ ಅಂತ ಕಾಣುತ್ತೆ. ಅವ್ರ ಫ್ರೆಂಡ್ ಒಬ್ಬರಿದ್ರು ನಳಿನಿ ಅಂತ, ಇಲ್ಲೇ ನಮ್ಮ ಮನೆ ಕೆಳಗಡೆ, ಅವ್ರ ಜೊತೆ ಆಟೋ ಮಾಡಿಕೊಂಡು ಅವರು ರವಿ ಸರ್ ಮನೆಗೆ ಹೋಗಿದ್ದಾರೆ. ರವಿ ಸರ್ ಅವಾಗ ದೊಡ್ಡ ಸ್ಟಾರು, ಸೆಲೆಬ್ರಿಟಿ, ನಾವೆಲ್ಲ ನಮ್ಮ ತಾಯಿ ಯಾರು ಗೊತ್ತಿಲ್ವಲ್ಲ ಪಾಪ. ಅಲ್ಲಿ ಒಳಗಡೆ ಆ್ಯಸ್ ಇಟ್ ಇಸ್ ಎಲ್ಲ ಕಡೆ ಏನು ನಡೆಯುತ್ತೆ ಸರ್ವೇ ಸಾಮಾನ್ಯವಾಗಿ, ಆ ಥರ ಯಾರೋ ಸೆಕ್ಯೂರಿಟಿ ಇದ್ದರು ಒಳಗಡೆ ಬಿಟ್ಟಿಲ್ಲ. ಆಮೇಲೆ ನಾನು ಹಿಂಗೆಲ್ಲ ಕೇಳ್ಕೊಂಡಾಗ ಪಾಪ ರವಿ ಸರ್ ತಾಯಿ ಬಂದಿರುತ್ತೆ. ಅಮ್ಮ ಬಂದುಬಿಟ್ಟು ನಮ್ಮ ತಾಯಿ ಹತ್ರ, ಏನಮ್ಮ ಇಲ್ಲಮ್ಮ ನನ್ನ ಮಗ, ನಿಮ್ಮ ಮಗ ಅಂದರೆ ತುಂಬ ಹುಚ್ಚು, ಅಷ್ಟು ಪ್ರೀತಿ, ಒಂದು ಸತಿ ನಿಮ್ಮ ಮಗನ ನೋಡಬೇಕು ಅಂತ ಅವ್ರಿಗೆ ತುಂಬ ಆಸೆ, ಒಂದು ಸತಿ ನಿಮ್ಮ ಮಗ ತೋರಿಸ್ಬಿಟ್ಟು ಚೆನ್ನಾಗಿ ಓದೋಕ್ಕೆ ಹೇಳ್ಬಿಟ್ರೆ ಅವ್ನು ಓದ್ತಾನೆ, ಎಕ್ಸಾಮ್ ಹೋಗ್ಬಿಟ್ಟು ಬಂದ್ಬಿಟ್ಟ. ಅಯ್ಯೋ, ಹಂಗಾರೆ ಯಾಕಮ್ಮ ಯೋಚನೆ ಮಾಡ್ತೀರಾ, ಇನ್ನು 2 ದಿವಸ ಬಿಟ್ಬಿಟ್ಟು ಬೆಳಗ್ಗೆ 7:30 ಕರ್ಕೊಂಬನ್ನಿ, ನಮ್ಮ ಮಗ ಶೂಟಿಂಗ್ ಹೋಗೋಕೆ ಮುಂಚೆ ನಾನು ಹೇಳಿರ್ತೀನಿ, ಮಾತಾಡ್ತಾರೆ ಅಂತ ರವಿ ಸರ್ ತಾಯಿ ಹೇಳಿದ್ರಂತೆ. ಸರಿ, ನಮಗೇನು ಸಂಭ್ರಮ, 2 ದಿವಸ ಬಿಟ್ಬಿಟ್ಟು ನಮ್ಮ ಬಾಸ್ನ ನೋಡ್ತಾ ಇದ್ದೀನಿ, ನಮ್ಮ ಗುರುಗಳನ್ನ ನೋಡ್ತಾ ಇದ್ದೀನಿ, ಸಂಭ್ರಮ. ಇನ್ನೂ ನೆಪಕ ಇದೆ, ನನ್ನ ಹತ್ರ ಫೋಟೋನು ಇದೆ, ನಾನು ಶೇರ್ ಮಾಡ್ತೀನಿ. ಫಸ್ಟ್ ಫೋಟೋ ನಂದು ರವಿ ಸರ್ ಜೊತೆಗೆ ಒಂದು ರೆಡ್ ಕಲರ್ ಶರ್ಟು, ಅವಾಗೆಲ್ಲ ಚೈನಾ ಸಿಲ್ಕ್ ಮೆಟೀರಿಯಲ್ ಅಂತ ಬರೋದು, ಅದನ್ನು ಹುಡುಕಿ ಒಂದು ದಿವಸದಲ್ಲಿ ಹೊಲಿಸಿದ್ದೀನಿ ನೋಡಿ ನಾನು ಅದನ್ನು. ಹೊಲಿಸ್ಬಿಟ್ಟು ಇದು ಬಂದು ಬ್ಲ್ಯಾಕ್ ಪ್ಯಾಂಟ್ ಮೇಲೆ ಆ ರೆಡ್ ಕಲರ್ ಶರ್ಟ್ ಹಾಕಿ ಇನ್ ಶರ್ಟ್ ಮಾಡಿ, ಏನು ಸಂಭ್ರಮ, ನಂಗೆ ಫೋಟೋ ಬೇಕು, ಬರೀ ಹಿಂಗೆ ನೋಡೋಕ್ಕಾಗಲ್ಲ. ಅವಾಗೆಲ್ಲ ಈ ಥರ ಡಿಜಿಟಲ್ ಕ್ಯಾಮ್ರಾ ಅಲ್ಲ, ರೀಲ್ ಕ್ಯಾಮ್ರಾಗಳಿದ್ದಿದ್ದು. ಅವಾಗ ನಮ್ಮ ಅಪ್ಪ ಎಲ್ಲ ಹೋಗಿ ರಾತ್ರಿ ಮಲ್ಲೇಶ್ವರಮಲ್ಲಿ ಕೋನಿಕಾ ಲ್ಯಾಬಲ್ಲಿ ಆ ರೀಲ್ ತೊಗೊಂಬಂದು, ಆ ಯಶಿಕ ಕ್ಯಾಮ್ರಾ ಆಯಿತು ನನ್ನ ಹತ್ರ, ಇನ್ನು ನಮ್ಮ ಅಪ್ಪಂದು ಇಟ್ಕೊಂಡಿದ್ದೀನಿ ನಾನು ಕ್ಯಾಮ್ರಾನ, ಆ ಕ್ಯಾಮ್ರಾ ಫಿಲ್ಮ್ ಲೋಡ್ ಮಾಡಿ ಬೆಳಗ್ಗೆ ಹೋದ್ವಿ. ಅವತ್ತು August 10th, 1992-93 ಯಾವುದೋ ಇಸ್ವಿ, ನನ್ನ ಕನ್ಫ್ಯೂಷನು. ಅವತ್ತು ಅಣ್ಣಯ್ಯ ಸಿನಿಮಾದು ಮುಹೂರ್ತ, ರವಿ ಸರ್ ಅಣ್ಣಯ್ಯ ಪಿಕ್ಚರ್ ಪೂಜೆಗೆ ಹೋಗ್ತಾಯಿದ್ದಾರೆ. ಆವಾಗ ನಾವು ಅಲ್ಲಿ ಹೋಗಿದ್ದೀವಿ, 7:30-7:30 ಅಲ್ಲಿ ಹೋಗಿದ್ದೀವಿ, ಶಿಸ್ತಾಗಿ ನಿಂತಿದ್ವಿ. ರವಿ ಸರ್ ಮನೆ ಇವಾಗ ಏನಿದೆ ಅದ್ರ ಎದುರುಗಡೆ, ಮೊದಲು ಕೆಳಗಡೆ ಸೆಲ್ಲಾರಲ್ಲಿ ಕಾಮತ್ ಹೋಟ್ಲ್ ಅಂತ ಇತ್ತು, ಆ ಕಾಮತ್ ಹೋಟ್ಲಲ್ಲಿ ಕಾಫಿ ಕುಡಿತಾ ಇದ್ವಿ ಅವ್ರು 7:30 ಅಂತ ಹೇಳಿದ್ರು. ಬೇಗ ನಾವು 6:30-6:30 ಕರ್ಕೊಂಡೋಗ್ಬಿಟ್ಟಿದ್ದೆ, ಅವ್ರು ನಮ್ಮ ಹತ್ರ ಫೇಟ್ ಕರೀತು, 6:30-6:30 ಕರ್ಕೊಂಡೋಗ್ಬಿಟ್ಟಿದ್ದೆ ಅಲ್ಲಿ. ಆಮೇಲೆ ಅಲ್ಲಿ 7:30-7:20 ಹೋದ್ವಿ, ಅಲ್ಲಿ ಬಂದರು, ಬಾಸ್ ಬಂದರು, ನೋಡಿದ್ರಿಂಗೆ ಏಯ್ ನೀನೇ ಏನದು, ಯಾರದೆಲ್ಲ ಎಕ್ಸಾಮ್ ಎಕ್ಸಾಮ್ ಬರೆದಿರೋದು, ನೀನು ಚೆನ್ನಾಗಿ ಓದಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ನನಗೆ ಬೈಯಲ್ವಾ, ನನಗೆ ಕೆಟ್ಟ ಹೆಸರು ತಾನೆ, ನನ್ನ ಫ್ಯಾನಿಂಗ್ ಮಾಡ್ತಾನೆ ಅಂತ ಹಂಗೆಲ್ಲ ಮಾಡಬಾರ್ದು, ಚೆನ್ನಾಗಿ ಓದಬೇಕು ಅಂತ ಹೇಳಿ ಫೋಟೋ ತೆಗೆಸ್ಕೊಂಡು ಈಗಿನ ಮೇಲೆ ಕೈ ಹಾಕಿ. ಅದು ನನಗೆ ಹೆಂಗಾಗೋಯ್ತು ಅಂದರೆ, ಹುಚ್ಚು ಜಾಸ್ತಿ ಆಗೋಯ್ತು, ಇನ್ನು ಎಲ್ಲ ನಮ್ಮ ಮನೇಲಿ ಪಾಪ ಹುಚ್ಚು ಕಡಿಮೆ ಆಗುತ್ತೆ ಅಂತ
ಅವ್ರು ನೋ ಸಿ ಎಲ್ಲೋ ಪರದೆ ಮೇಲೆ ನೋಡಿದಂಥವ್ರನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ನೋಡಿ ಹೆಗಲ್ ಮೇಲೆ ಕೈ ಹಾಕಿ ಆ ಮೂಮೆಂಟ್ ಇದೆಯಲ್ಲ, ಫ್ಯಾನ್ ಮೂಮೆಂಟ್ ಅನ್ನೋದಿದೆಯಲ್ಲ, ದಟ್ ಈಸ್ ಅನ್ಬಿಲೀವಬಲ್. ಅದೊಂಥರ ಹುಚ್ಚು ಜಾಸ್ತಿ ಆಗೋಯ್ತು. ಆ ಫೋಟೋ ಡೆವಲಪ್ ಮಾಡಿಸ್ಕೊಳ್ದೆ ಹೆಂಗೆ ನಮ್ಮ ಬಾಸ್ ಸ್ಕೂಲಲ್ಲಿ ತೋರಿಸ್ಕೊಂಡು ಹೋಗೋದು ಹಿಂಗೆ. ಇದು ಬರ್ತಾ ಬರ್ತಾ ನನಗೆ ಹೆಂಗಾಗೋಯ್ತು, ರವಿ ಸರ್ ಸಿನಿಮಾದಲ್ಲಿ ಯಾವ ಗೆಟಪ್ ಹಾಕ್ತಾರೆ ನಾನು ಆ ಗೆಟಪ್ ಹಾಕಬೇಕು. ಅವ್ರದ್ದು ಒಂದು ನಾನು ಕಳೆದ ಬಾರಿ ಯಾವುದೋ ಸಂದರ್ಶನದಲ್ಲಿ ಹೇಳಿದ್ದೆ, ಸೊ ಡೋಂಟ್ ರಿಪೀಟ್ ದಟ್ ಥಿಂಗ್. ಬೇರೆದು ಹೇಳೋದಕ್ಕೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ ಡೇಸಲ್ಲಿ ಅಂದರೆ ಚಿನ್ನ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ನಿಮಗೆಲ್ಲ ನೆನಪಕ ಇದ್ದರೆ ಚಿನ್ನ ಪೋಸ್ಟರ್ ನೋಡಿದ್ರೆ ಅವರು ಒಂದು ಚಿರತೆ ಅಂತ ತೆಗೆದು ಹಿಂಗೆ ಹಾಕ್ಕೊಂಡಿದ್ದಾರೆ. ಹಿಂಗೆ ಚಿರತೆ ಅಂತ ತೆಗೆದು ಹಿಂಗೆ ಹಾಕ್ಕೊಂಡು ಚಿನ್ನ ಅಂತ ಒಂದು ಟೈಟ್ಲದು, ಅದು ಸಾಂಗಲ್ಲಿ ಬರ್ತದೆ ಅದು. ನಾನು ಆ ಥರದ ಒಂದು ಫೋಟೋ ತೆಕ್ಕೊಬೇಕಲ್ಲ ಅಂತ ಏನು ಮಾಡಿದ್ದೆ ರೋಡಲ್ಲಿ, ಅದೊಂದು ನಾಯಿ ಹೋಗ್ತಿತ್ತು, ನಾಯಿನ ತೆಗೆದು ಹಿಂಗೆ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದ್ದೆ, ನಾಯಿ ಕಚ್ಚಿಬಿಟ್ಟಿತ್ತು. ಆಮೇಲೆ ಶ್ರೀರಾಮಚಂದ್ರ ಬಂದಾಗ ಈ ಅವ್ರದ್ದು ಹಲ್ಲು ಉಬ್ಬಿನ ಪಾತ್ರ ಮಾಡಿದ್ರು. ಆವಾಗೆಲ್ಲ ಈ ಅಂಗಡಿಗಳಲ್ಲಿ 1 ರೂಪಾಯಿ 2 ರೂಪಾಯಿಗೆಲ್ಲ ಹಲ್ಲು ಉಪ್ಪು ಥರ ಸಿಗೋದು, ಅದನ್ನೆಲ್ಲ ಹಾಕ್ಕೊಂಡು ಸುಮ್ಮನೆ ರೋಡಲ್ಲೇ ಶ್ರೀರಾಮಚಂದ್ರ ಅಂತ ಹೋಗೋದು. ಇದಕ್ಕಿಂತ ಒಂದು ದೊಡ್ಡ ಕೆಲಸ ಅಂತಂದರೆ ಸಿ ಇದೆಲ್ಲ ಯಾರೋ ನಾನು ಇದನ್ನು ಯಾರೋ ಯಾರಿಗೋ ಉತ್ತೇಜನ ಕೊಡೋಕ್ಕೋ ಅಥವಾ ಯಾರಿಗೋ ಪ್ರೇರಣೆ ಮಾಡೋದಕ್ಕೋ ನಾನು ಮಾತಾಡ್ತಿಲ್ಲ. ನನ್ನ ಜೀವನದಲ್ಲಿ ನಡೆದಿದ್ದು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಯಾರು ಅಳವಡಿಸ್ಕೊಳೋಕ್ಕೆ ಅಥವಾ ಪಾಲಿಸೋದಕ್ಕೆ ಹೋಗ್ಬಿಡಿ, ಪರ್ಸ್ನಲ್ ರಿಕ್ವೆಸ್ಟು. ಪೋಲಿ ಹುಡುಗ ಅಂತ ಸಿನಿಮಾ ರಿಲೀಸ್ ಆಗಿತ್ತು ಬಾಸ್ದು, ಅದೆಲ್ಲ ಸಾಂಗ್ ಇದೆ ಯಾರೋ ಪೋಲಿ ಪೋಲಿ, ಅದರಲ್ಲಿ ಒಂದು ಲೈನಲ್ಲಿ ಊರೆಲ್ಲ ಅಲ್ಲ ಇದು ಸಾರಿ ಕಾರಣ ಪಾಯದ ಕೆಳಗೆ ನನ್ನ ದುಡ್ಡಿದೆ ಅದರಲ್ಲಿ ನನ್ನದು ತುಂಬ ದೊಡ್ಡ ಶೇರ್ ಇದೆ ಅಂದ್ಬಿಟ್ಟು ಇಲ್ಲಿಂದ ತೆಗೆದು ದುಡ್ಡು ನಿಮಗೆ ಸಿಗ್ತಾರೆ. ನಮ್ಮ ತಾಯಿ ಕೆನರಾ ಬ್ಯಾಂಕ್ ಎಂಪ್ಲಾಯಿ. ಮನೆಯಲ್ಲಿ ನಮ್ಮ ಅಮ್ಮಂದು ಏನೊಂದು ಅಭ್ಯಾಸ ಇರೋದಂತಂದರೆ ಹೊಸದಾಗಿ ಬರೋ ನೋಟುಗಳಂದರೆ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಈ ಇಷ್ಟು ಎಲ್ಲ ಕಟ್ಟು ಕಟ್ಟುಗಳನ್ನ ತಂದು ತಂದು ಬೀರೂನಲ್ಲಿ ಇಟ್ಟಿರೋರು. ಸಿ ಮಗ ಯಾರಿಗೆ ಗೊತ್ತು ನಾನೇನು ಮಾಡ್ತೀವಿ ಇಟ್ಟಿರೋದು ನೋಡ್ಕೊಂಡು ನಮಗೆ ಕದಿಬೇಕು ಮಾಡಬೇಕು ಅಂತಲ್ಲ. ಬಾಸ್ ಹಿಂಗೆ ಎಸೆದಿದ್ದರೆ ನಾವು ಎಸಿಬೇಕು ಅಷ್ಟೇ, ನಮಗೆ ಬೇರೆದು ಗೊತ್ತಿಲ್ಲ ಅಂದ್ಬಿಟ್ಟು ಸ್ಕೂಲಲ್ಲಿ ಆ ಸಾಂಗ್ಗೆ ಆ ಸಾಂಗ್ ಅಂದರೆ ಬಾಯಲ್ಲಿ ಹೇಳ್ಕೊಂಡು ಟೇಪ್ ರೆಕಾರ್ಡ್ ಗೀಪ್ ರೆಕಾರ್ಡ್ರಲ್ಲ ಊರೆಲ್ಲ ಅದೇ ಕಾರಣ ಪಾಯದ ಕೆಳಗೆ ನಿಂಗೆ ತೆಗೆದ್ಬಿಡು 2 ರೂಪಾಯಿ ನೋಟ್ ನಿಂಗೆ ಎಸ್ತಿದ್ದೆ. ಅದು ಸ್ಕೂಲೆಲ್ಲ ದೊಡ್ಡ ವಿಷಯ ಆಗಿ ಮನೇನ ಕರೆಸಿ ಇದೆಲ್ಲ ಒಂಥರ ಏನು ಹೇಳ್ತಾರೆ ತುಂಬ ನೆನ್ನೆ ಮೊನ್ನೆ ಆದಂಗಿದೆ ಈ ಘಟನೆಗಳು. ಇದು ನನ್ನ ಸ್ಕೂಲ್ ಡೇಸು. ಹೀಗೆ ಹಿಂಗೆ ಬೆಳ್ಕೊಂಡೋಯ್ತು ಸಿನಿಮಾ ಇದೇ ಥರ ಇದು ಮಾಡಿದೆ. ಕಷ್ಟಪಟ್ಬಿಟ್ಟು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದೆ. ಅಂದರೆ ನಾನಾಗಲೇ ತಿಳಿಸ್ದಾಗೆ ನನಗೆ ಈ ಹೊಡೆತಗಳೆಲ್ಲ ಆಗಿದ್ದರಿಂದ ಅಕಾಡೆಮಿಕ್ಸ್ ಕಡೆ ನನಗೆ ಇಂಟ್ರೆಸ್ಟ್ ಹೊಟ್ಟೋಗಿತ್ತು. ನಾನು ಓದಬೇಕು ಇದು ಮಾಡಬೇಕು ಅಂತ ನನಗೆ ಅನ್ನಿಸ್ತಿರ್ಲಿಲ್ಲ. ಸರಿ, ಕಡೆಗೆ 10ನೇ ಕ್ಲಾಸ್ ಬಂದೆ. 10ನೇ ಕ್ಲಾಸ್ ಬಂದಾಗ ನನ್ನ ಹತ್ರ ನನ್ನ ಯಾವುದು ನೋಟ್ಸ್ಗಳೇ ಬರೀತಾ ಇರಲಿಲ್ಲ. ಆಲ್ ರಫ್ ಅಂತ ಅದು ಒಂದು ಪುಸ್ತಕ ಇಟ್ಕೊಂಡಿದ್ದೆ, ಅದರಲ್ಲೇ ಎಲ್ಲ ಬರ್ಕೊತಿದ್ದೆ. ನಾನು ಇವತ್ತೇನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀನಿ. ಆ ತಾಯಿ ನಮ್ಮ ಚಿಕ್ಕಮ್ಮ, ನನ್ನ ತಾಯಿಯವ್ರ ತಂಗಿ, ನಾನಾಗಲೇ ಹೇಳಿದೆ ಮೈಸೂರಿನಲ್ಲಿ ಅವರು ಇದ್ದರು ಅಂತ. ಅವರು ನನ್ನನ್ನು ಏನು ಹೇಳ್ತಾರೆ ಆ ಎಕ್ಸಾಮ್ನ ಪಾಸ್ ಮಾಡಿಸಿದ್ದು. ಆ ಎಕ್ಸಾಮ್ನ ಮನೆಗೆ ಕರ್ಕೊಂಡೋಗಿ ಇಲ್ಲಿದ್ದರೆ ಅವ್ನು ಫೇಲ್ ಆಗ್ಬಿಡ್ತೇನೆ, ಇವನು ಓದಲ್ಲ ಟಿವಿ ವಿಡಿಯೋ ಅಂತ ನೋಡ್ಕೊಂಡು ಹಾಳಾಗ್ಬಿಡ್ತೇನೆ ಅಂತ ಅವ್ರು ಚಾಮರಾಜಪೇಟೆಯಲ್ಲಿದ್ದರು. ಅವ್ರ ಮನೆಗೆ ಕರ್ಕೊಂಡೋಗಿ ನನಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಓದಿಸಿ, ಆವಾಗ ಡೈಜೆಸ್ಟ್ ಅಂತ ಬರೋದು. ಅಂದರೆ ನಿಮಗೆ ನೋಟ್ಸ್ ಗಿಡ್ಸ್ ಇಲ್ಲ ಅಂದರೆ ಡೈಜೆಸ್ಟಲ್ಲಿ ಒಂದೊಂದು ಸಬ್ಜೆಕ್ಟ್ ಎಲ್ಲ ಡೈಜೆಸ್ಟ್ಗಳಿರೋದು, ಅದರಲ್ಲಿ ನೀವು ರೆಫರ್ ಮಾಡ್ಕೊಂಡು ಓದ್ಬೋದಾಗಿತ್ತು. ಕಷ್ಟಪಟ್ಬಿಟ್ಟು ಓದ್ಬಿಟ್ಟು ಜಸ್ಟ್ 38% 39%ಎಲ್ಲ ಎಸ್ ಎಸ್ ಎಲ್ ಪಾಸ್ ಆದೆ ನಾನು. ಆ ಪಾಸ್ ಆಗಿದೆ ನಮ್ಮ ಮನೆಯಲ್ಲಿ ಸಂಭ್ರಮ, ಸದ್ಯ ಪಾಸ್ ಆದ್ಮೇಲೆ ನನ್ನ ಮಗ ಫೇಲ್ ಆಗಲಿಲ್ವಲ್ಲ ಅಂತ. ಆವಾಗ ನನಗೆ ಎಸ್ ಜೆ ಪಿ ಪಾಲಿಟೆಕ್ನಿಕಲ್ಲಿ ಈ ಸಿನಿಮಾಟೋಗ್ರಫಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆಫ್ಟರ್ 10th ನಾವು ಡೈರೆಕ್ಟ್ ಡಿಪ್ಲೊಮಾ ಫಾರ್ ಇದಕ್ಕೆ ಹೋಗ್ಬೋದಾಗಿತ್ತು ಎಸ್ ಜೆ ಪಿಗೆ. ಬಟ್ ನಮ್ಮ ಫಾದರ್ಗೆ ಇಷ್ಟ ಇರಲಿಲ್ಲ, ಅವ್ರಿಗೆ ಇಲ್ಲ ನೀನು ಅದು ಮಾಡ್ಬೋದು ಏನು ಸಿನಿಮಾಟೋಗ್ರಫಿ, ಅವರಿಗೆ ಸಿನಿಮಾ ಇದು ತುಂಬ ಒಂಥರ ಕನ್ಸರ್ವೇಟಿವ್ ಫ್ಯಾಮಿಲಿ, ಅದಕ್ಕೆಲ್ಲ ಈಗಲೇ ಇಷ್ಟು ಹುಚ್ಚ ಅಂತಿದೆ ಇನ್ನು ಅದಕ್ಕೂ ಸೇರಿಸಲ್ಲ ಅಂದ್ಬಿಟ್ಟು ಸೇರಿಸಲಿಲ್ಲ. ಈ ವಿಜಯನಗರಲ್ಲಿ ಒಂದು ವಿದ್ಯಾ ವಿಕಾಸ್ ಪಾಲಿಟೆಕ್ನಿಕ್ ಅಂತ ಇತ್ತು, ಅಲ್ಲಿ ಸೇರಿಸಿದ್ರು ನನಗೆ. 15 ದಿವಸನ ಹೋದೆ ಅಷ್ಟೇ, ಯಾಕೆಂದರೆ ನನ್ನ ತೊಗೊಂಡಿದ್ದ ಮಾರ್ಕ್ಸ್ಗೆ ಎಲ್ಲೂ ಒಳ್ಳೆಯ ಕಾಲೇಜಲ್ಲಿ 10ರ ಕಾಲೇಜಲ್ಲಿ ಎಲ್ಲೂ ನನಗೆ ಸಿಕ್ಕಲಿಲ್ಲ. ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸಿಗೆ ಸೇರಿಸಿದ್ರು, ಸೇರಿಸಲ್ಲ ಒಂದು 15-20 ದಿವಸ ಹೋದೆ, ಬಿಟ್ಬಿಟ್ಟೆ ನಾನು ಅದು. ಆಮೇಲಿಂದ ಮತ್ತೆ ನಮ್ಮ ಅಪ್ಪ ಏನು ಮಾಡಿದ್ರು, ಇಲ್ಲ ನೀನು ಬೇರೆ ಏನು ಮಾಡ್ತೀಯ ಅಂದರೆ ನಂಗೆ ಮೆಡಿಕಲ್ ಶಾಪ್ ಮೆಡಿಸಿನ್ ಓದ್ತೀನಿ, ಫಾರ್ಮಸಿ ಮಾಡ್ತೀನಿ ಅಂದೆ. ಇಲ್ಲೇ ಮನೆಗೆ ಹತ್ತಿರ ಶೇಷಾದ್ರಿಪುರಂ ಕಾಲೇಜಲ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ ಡಿ ಫಾರ್ಮಾಗೆ ಸೇರಿಸಿದ್ರು. ಡಿ ಫಾರ್ಮ ಓದ್ದೆ, ಫಸ್ಟ್ ಇಯರ್ ಚೆನ್ನಾಗಿ ಕಂಪ್ಲೀಟ್ ಆಯಿತು. ಈ ಪ್ರಾಸೆಸ್ಸಲ್ಲಿ ಈ ಕಾಲೇಜಲ್ಲಿ ಓದ್ತಿದ್ದ ಟೈಮ್ನಲ್ಲಿ ಕರಿ ಬಸವಯ್ಯನವರು ನಮಗಲ್ಲಿ ಶೇಷಾದ್ರಿಪುರಂ ಕಾಲೇಜಲ್ಲಿ ಅಂದರೆ ಫಾರ್ಮಸಿಗಲ್ಲ ಮೇನ್ ಪಿ ಯು ಕಾಲೇಜಲ್ಲಿ ಅವರು ಸ್ಟಾಫ್ ಆಗಿದ್ದರು. ಅವರು ನೋಡಿದ್ರೆ ಏನೋ ಒಂದು ಕ್ರೇಜು ನಮಗೆ, ಟಿ ವಿ ಇವನ್ನೆಲ್ಲ ನೋಡ್ತಿದ್ದಲ್ಲ, ಸಣ್ಣ ಪುಟ್ಟ ಎಕ್ಸೈಟ್ಮೆಂಟ್ಗಳು ಅವಾಗ ಸ್ನೇಹಿತರೆ. ಏನು ಹೇಳ್ತಾರೆ ಒಂದು ಇವತ್ತಿನಷ್ಟು ಈಸಿ ಆಗಿರಲ್ಲ ಯಾವೊಬ್ಬ ಕಲಾವಿದರು ನೋಡೋದಾಗಲಿ ಅಥವಾ ಇದನ್ನು ಒಂದು ಅವ್ರು ನೋಡೋದಂದ್ರೇ ಒಂದು ಹಬ್ಬ. ಈ ಥರದ್ದು ಒಂದು ಹುಚ್ಚು ಸ್ಟಾರ್ಟ್ ಆಯಿತು. ಇದೆಲ್ಲ ಸ್ಟಾರ್ಟ್ ಆಗಿ ನನಗೆ ಈ ಸಿನಿಮಾ ಮಿಮಿಕ್ರಿ ಹುಚ್ಚು ತುಂಬ ಇತ್ತು ನನಗೆ. ಅಂದರೆ ನಾನು ಮಿಮಿಕ್ರಿ ಮಾಡ್ತಾಯಿದ್ದೆ, ಎಲ್ಲರೂ ಮಾಡದೇ ಇರೋ ವಾಯ್ಸ್ನ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ.
ಆವಾಗ ನನಗೆ ಈ ಕಾಲೇಜು ಮುಗಿತಾ ಇದೆ, ಸೆಕೆಂಡ್ ಫಾರ್ಮಸಿ ಆಯಿತು. ಸೆಕೆಂಡ್ ಫಾರ್ಮಸಿನಲ್ಲೂ ಎರಡು ಸಬ್ಜೆಕ್ಟು ಫೇಲ್ ಆದೆ ನಾನು, ಪಾಸ್ ಆಗಲಿಲ್ಲ. ಫಾರ್ಮಸಿ ನಂದು ಇವತ್ತಿಗೂ ಹಂಗೆ, ನಂದು ಕ್ವಾಲಿಫಿಕೇಷನ್ ಇಸ್ ಫಸ್ಟ್ ಫಾರ್ಮಸಿ ಪಾಸ್ ಅಷ್ಟೇ, ಸೆಕೆಂಡ್ ಫಾರ್ಮಸಿಲಿ ಎರಡು ಸಬ್ಜೆಕ್ಟ್ ಹಂಗೆ ಇದೆ ಇನ್ನೂ. ಈ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಈ ಯಾವಾಗ ಟಿ ವಿ ಸೀರಿಯಲ್ಲು ಯುಗ ಅಂದರೆ ಸಖತ್ತು ಆಗ ಇದಾಗುತ್ತೆ. ಈ ಪಣಿ ರಾಮಚಂದ್ರ ಸರು ಈ ಸಿನಿಮಾದವರೆಲ್ಲ ಟಿ ವಿ ಸೀರಿಯಲ್ ಮಾಡೋದಕ್ಕೆ ಬಂದರು ಅವಾಗ. ಆವಾಗ ನಾನು ಒಬ್ಬ ಮಹಾನ್ ನಿರ್ದೇಶಕ, ಒಬ್ಬ ದಿಗ್ಗಜ ನಿರ್ದೇಶಕ, ನಮ್ಮ ಸಿನಿಮಾದು ಟಿ ವಿ ಸೀರಿಯಲ್ ಮಾಡಿದ್ರು, ಅವ್ರ ಹತ್ರ ಹೋದೆ ಒಂದು ಚಾನ್ಸ್ ಕೇಳಿಕೊಂಡು. ಆವಾಗೆಲ್ಲ ನನಗೆ ಹೆಂಗೆ ಅಂತಂದರೆ ಈ ಗಣೇಶ ಈ ರಾಜ್ಯೋತ್ಸವ ಈ ಥರದ್ದೆಲ್ಲ ಬಂದಾಗ ಆರ್ಕೆಸ್ಟ್ರಾಗಳಲ್ಲಿ ಹೋಗ್ಬಿಟ್ಟೊಬ್ರು ಚಿಕ್ಕರಾಜು ಅಂತಿದ್ರು, ಶ್ರೀರಾಜ್ ಮೆಲೋಡಿ ಮೇಕರ್ಸ್ ಅಂತ. ದುಡ್ಡಿಲ್ಲ ಕಾಸಿಲ್ಲ, ಸುಮ್ಮನೆ ಸ್ಟೇಜ್ ಫಿಯರ್ ಹೋಗಬೇಕು, ಏನೋ ಒಂದು ಮಾಡಬೇಕು ಅಂತ ಅಲ್ಲಿ ಜನಗಳ ಹತ್ರ ಕೂತ್ಕೊಂಡು ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ನಾನು ಮಿಮಿಕ್ರಿಗಳು ಮಾಡ್ತಾ ಇದ್ದೆ. ಅವ್ನು ನಮ್ಮ ಫ್ರೆಂಡೇ, ಅವ್ರು ಚಿಕ್ಕರಾಜು ಅಂತ. ಅವರ ಶೋಗಳಲ್ಲಿ ನಾನು ಮಿಮಿಕ್ರಿ ಮಾಡ್ಕೊಂಡು ಕೂತಿದ್ದೆ. ಈ ಮಿಮಿಕ್ರಿ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲರೂ ಒಂದು ನಾವು ಚಾನ್ಸ್ ಕೇಳೋಣ ಅಂತ ಗ್ರೇಟ್ ಡೈರೆಕ್ಟ್ರ್ ಮನೆಗೆ ನಾನು ಒಂದು ಸತಿ ಹೋದಾಗ ಅವ್ರು ನನ್ನ ಹತ್ರ ಮಿಮಿಕ್ರಿ ಮಾಡಿಸಿದ್ರು ಸ್ನೇಹಿತರು ಎಲ್ಲನೂ, ಎಲ್ಲ ಅವ್ರ ಥರ ಮಾಡು, ಇವ್ರ ಥರ ಮಾಡು, ಹಂಗೆ ಮಾಡು, ಹಿಂಗೆ ಮಾಡು. ಇದನ್ನೆಲ್ಲ ಮಾಡಾದಮೇಲೆ ಫೈನಲಾಗಿ ನಿಂದೇನಾರು ಮಾಡಯ್ಯ, ಕಂಡವ್ರದೇ ಮಾಡ್ತಿಲ್ಲ ಅಂತಂದರು. ನನಗೆ ಅಲ್ಲಿ ಒಂದು ಬ್ಲೋ ಆಗೋಯ್ತು, ಹೌದಲ್ವಾ, ಕರೆಕ್ಟ್ ಅವ್ರು ಹೇಳ್ತಾ ಇರೋದು, ನಂದೇನು ಸ್ವಂತಕ್ಕೇನೇ ಇಲ್ವಲ್ಲ, ಎಲ್ಲ ನಾನು ಬೇರೆಯವ್ರದೇ ಮಾಡ್ತಾ ಇದ್ದೀನಲ್ಲ, ನಂದು ಏನು ಮಾಡ್ತಾ ಇದ್ದೀನಿ ನಾನು ಅಂತ ಮಿಮಿಕ್ರಿ ಟ್ರ್ಯಾಕನ್ನು ಅಲ್ಲಿಗೆ ಬಿಟ್ಟೆ. ಸೊ ಇವಾಗಲೂ ಯಾವುದೋ ಒಂದು ಚುರುಚುರು ಮಾಡ್ತೀನಿ, ಬಟ್ ಆ ಪರ್ಫೆಕ್ಷನ್ ಇಲ್ಲ ನನಗೆ. ಅಲ್ಲಿಂದ ಹೌದು ಏನು ಮಾಡಬೇಕು, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿದ್ದ ಟೈಮಲ್ಲಿ ಉದಯ ಟಿ ವಿನ ಸಾರಿ ಸನ್ ಟಿ ವಿನಲ್ಲಿ ಒಂದು ಶೋ ಬರೋದು, ಎವ್ರಿ ಥರ್ಸ್ಡೇಸ್ ಬರೋದು, ಪೆಪ್ಸಿ ಉಂಗಲ್ ಚಾಯ್ಸ್ ಅಂತ ಪ್ರೋಗ್ರಾಮ್. ಅಂದರೆ ನೀವು ಫೋನ್ ಮಾಡಿ ನಿಮ್ಗೆ ಯಾವ ಹಾಡು ಬೇಕು ಆ ಹಾಡನ್ನ ಅಲ್ಲಿ ಕಾಲ್ ಮಾಡಿ ಹೇಳಿದ್ರೆ ಹೇಳಿದ್ರೆ. ಇದು ಅವತ್ತಿನ ದಿವಸ ಸನ್ ಟಿ ವಿನಲ್ಲಿ ಸೂಪರ್ ಡೂಪರ್ ಹಿಟ್ ಶೋ. ಅದನ್ನು ಕನ್ನಡದಲ್ಲಿ ಮಾಡಬೇಕು ಅಂತ ನಮ್ಮ ಒಗ್ಗರಣೆ ಡಬ್ಬಿ ಮುರುಳಿಯವರು, ನಿಮ್ಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಖ್ಯಾತಿ ಮುರುಳಿಯವರು, ಅವರು ಸೂಪರ್ ಸ್ಟಾರು ಕರ್ನಾಟಕದಲ್ಲಿ. ಅವಾಗ ಅವರು ಆ ಶೋನ ಎಲ್ಲ ಕೇಬಲ್ ಆಪ್ರೇಟರ್ಗಳ ಹತ್ರ ಹೋಗಿ ಎಲ್ಲ ಹೆಡ್ಡೆಂಡ್ಗಳಲ್ಲೂ ಈ ಥರ ಶೋ ಮಾಡೋರು. ನಾನು ಮುರುಳಿಯವ್ರ ಫ್ಯಾನ್, ಮುರುಳಿಯವರು ಉದಯ ಟಿ ವಿನಲ್ಲಿ ಕೆಲಸ ಮಾಡ್ತಿದ್ರು ಅವಾಗ. ಅವರು ಮಾತು ಮುತ್ತು ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು. ವೀಕ್ಷಕರೇ, ನೀವು ನನ್ನ ಜೊತೆ ಒಂದು ನಿಮಿಷಗಳು ಮಾತಾಡಬೇಕು, ಮಾತಾಡಬೇಕಾರೆ ಹೌದು ಅಥವಾ ಇಲ್ಲ ಅನ್ನೋ ಪದಗಳು ಲೋಪಿಸ್ಬಾರ್ದು, ಹಾಗೆ ನೀವು ಕೊಡೋ ಅಂತ ಒಂದು ಉತ್ತರ ಹಿಂಗೆ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು. ನಾನು ಅವ್ರದ್ದೇ ಮಿಮಿಕ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಅವಾಗ ನಾನು ಮಿಮಿಕ್ರಿ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಅವ್ರದ್ದೇ ಮಿಮಿಕ್ರಿ ಮಾಡಿಬಿಟ್ಟಿದ್ದೆ ನಾನು. ಸೊ ನಾನು ಮುರುಳಿ ಅವ್ರದ್ದು ಇದನ್ನೆಲ್ಲ ಮಾಡಿಕೊಂಡು ಅವ್ರನ್ನ ಅನುಕರಣೆ ಮಾಡಿಕೊಂಡು ಮುರುಳಿನ ಹೋಗಿ ಮೀಟ್ ಮಾಡ್ಬಿಟ್ಟು ಮುರುಳಿ ಜೊತೆ ಒಂದು ಡಯಲ್ ಶೋನಲ್ಲೇ ನಾನು ಪ್ರೋಗ್ರಾಮ್ ಮಾಡಬೇಕು ಅನ್ನೋ ನನ್ನ ಜೀವನದ ಒಂದು ಮಹದಾಸೆ. ಆವಾಗ ಆ ಟೈಮ್ನಲ್ಲಿ ಪಾಪ ಅವರು ಇತ್ತೀಚೆಗಷ್ಟೇ ಕಾಲವಾದರು, ಅಕ್ಷಯ ಟೆಲಿಕ್ರಿಯೇಷನ್ಸ್ ಜಗದೀಶ್ ಅಂತ, ಇಲ್ಲ ಮಲ್ಲೇಶ್ವರಮಲ್ಲಿದ್ದರು. ಅವರು ನನ್ನನ್ನು ನೋಡಿ ಒಂದು ಸತಿ ಇಲ್ಲಿ ಸಿಟಿ ಕೇಬಲ್ನಲ್ಲಿ ಮುರುಳಿ ಒಂದು ಹಲೋ ಸಿಟಿ ಅಂತ ಪ್ರೋಗ್ರಾಮ್ ಮಾಡ್ತಾಯಿದ್ರು, ಅವ್ರ ಜೊತೆಗೆ ನನಗೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಮಾಡಿದ್ರೆ ನಾನು ಇಷ್ಟೆಲ್ಲ ಇಲ್ಲಿ ಮಾತಾಡ್ತಿದ್ನಲ್ಲ ನಾನು ಮಿಮಿಕ್ರಿ ಗಿಮಿಕ್ರಿ ಅಂತ, ಅಲ್ಲಿ ಮುರುಳಿಯವ್ರು ಕರೆದು ಅವಕಾಶ ಕೊಟ್ಟಕ್ಕೆ ಪೆಪ್ಪೆ ಪೆಪ್ಪೆ ಬಂದ್ಬಿಟ್ಟೆ ನಾನು. ಆ ಲೈಟು ಕ್ಯಾಮ್ರಾ ನನಗೆ ತೊದಲದು ಅಂತಂದರೆ ಯಾವ ಮಟ್ಟದಲ್ಲಿ ತೊದಲದೆ ಅಂತಂದರೆ ನಾನು ಶೇಕ್ ಆಗ್ಬಿಟ್ಟೆ ಅಷ್ಟೇ. ಅಂದರೆ ಎಲ್ಲ ಅವಾಗ ಜನ್ರಲಿ ಹೇಳ್ತಾರಲ್ಲ ರೀ, ಎಲ್ಲ ಕ್ಯಾಮ್ರಾ ಹಿಂದೆ ಮಾತಾಡ್ತಾರೆ ರೀ, ಕ್ಯಾಮ್ರಾ ಮುಂದೆ ಕಿಸಿಯಕ್ಕೂ ದಮ್ಮಿರಬೇಕಲ್ಲ, ಈ ಥರ ಕೆಲವರು ಅವರು ಮಾತಾಡಿದ್ರು. ಸರಿ, ಓಕೆ, ಇದು ನನಗೆ ಒಳ್ಳೆ ಪಾಠ ಅನ್ನೋಂಥರ ಫಿಯರ್ ಸ್ಟಾರ್ಟ್ ಆಗೋಯಿತು. ಆ ಟೈಮ್ನಲ್ಲಿ ಮುರುಳಿಯವರು ಸಿಕ್ಕಾಬಿಟ್ಟೆ ಬ್ಯುಸಿ ಆಗಿದ್ದಿದ್ದು, ಎಲ್ಲ ಕಡೆ ಹೋಗೋಕ್ಕಾಗದೇ ಇದ್ದಿದ್ದರಿಂದ ಈ ಸಣ್ಣ ಸಣ್ಣ ಕೇಬಲ್ ನೆಟ್ವರ್ಕ್ಗಳಿಗೆ ಕೆಲವರು ಆವಾಗ ಇತ್ತೀಚಿನ ಕಲಾವಿದರು ಹರಿಣಿ ಅಂತ ಇದ್ದಾರಲ್ಲ, ಸಿನಿಮಾಗಳಲ್ಲಿ ಮಾಡ್ತಾರೆ, ಧಾರಾವಾಹಿಗಳಲ್ಲಿ ಮಾಡ್ತಾರೆ, ಅವರು ಸ್ವಪ್ನ ಅವರು ಅದೆಲ್ಲ ಒಂದು, ಸಂಧ್ಯಾ ವಾಣಿಶ್ರೀ ಅವರು, ಸಂಧ್ಯಾ ಅವರು ಇದೆಲ್ಲ ಒಂದು ಎರ, ಅವರೆಲ್ಲ ಸೀನಿಯರ್ಸು ನನಗಿಂತ ಈ ಥರ ಡೈಲಿಂಗ್ ಶೋಸ್ ಮಾಡೋದ್ರಲ್ಲಿ. ಪಟ ಪಟ ಅಂತ ಮಾಡೋರು ಈ ಥರ ನೆಟ್ವರ್ಕ್ಗಳಲ್ಲೆಲ್ಲ, ಮುರುಳಿ ಜೊತೆಗೆ ಮಾಡೋರು ಇಲ್ಲ ಇನ್ನೊಂದು ಕಡೆಗೆ ಮಾಡೋರು ಈ ಥರ ಮಾಡೋರು. ಒಂದು ಸತಿ ವೆಂಕಟಾದ್ರಿ ಅಂತ ಒಬ್ಬರು, ಆ ಮನುಷ್ಯನ ನೆನೆಸ್ಕೊಬೇಕು, ಗುರುಗಳೇ ನೀವೆಲ್ಲ ನಿಮ್ಮ ಗೊತ್ತು ನೋಡ್ತೀರ ನನ್ನೆಲ್ಲ ಕಾರ್ಯಕ್ರಮಗಳನ್ನ ಅಂತ ನಿಮಗೆ ಮತ್ತೊಮ್ಮೆ ಮೊಗದೊಮ್ಮೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ಲಾಸ್ಮೇಟ್ ಒಬ್ಬ ನಾನು ಫಾರ್ಮಸಿನಲ್ಲಿ ಓದ್ತಿರ್ಬೇಕಾದ್ರೆ ಜಾಯಲ್ ಅಂತ ಇದ್ದ, ಅವನು ಮನೆ ಸುಬ್ರಹ್ಮಣ್ಯ ನಗರಲ್ಲಿ, ಅವನ ಮನೆಗೆ ಇವ್ರ ಕೇಬಲ್ ಆಪ್ರೇಟರ್ ಅಂದರೆ ಇವ್ರ ಕೇಬಲ್ ಕನೆಕ್ಷನ್ ಬರ್ತಾಯಿತ್ತು. ಅವರು ಕೇಬಲ್ ಚಾನಲ್ಗೆ ಅಂತಲೇ ಒಂದು ಸ್ಟುಡಿಯೋ ಮಾಡಿದ್ದೀರ ನೋಡಿ, ಇಲ್ಲಿ ಸುಬ್ರಹ್ಮಣ್ಯ ನಗರ ಬ್ರಿಡ್ಜ್ ಇಳಿತಾ ಇರೋಂಗೇ ಲೆಫ್ಟ್ ಸೈಡಲ್ಲಿ ಇತ್ತದು, ಇವಾಗೇನೋ ಬೇರೆದಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ. ಅಲ್ಲಿ ಅವಾಗ ಆಡಿಷನ್ ಅನ್ನೋ ಪದ ಇವಾಗ ಅವತ್ತಿಗೆ ಅಲ್ಲೇನೋ ಸೆಲೆಕ್ಟ್ ಮಾಡ್ತಾ ಇದ್ದಾರಂತೆ ಅಂತಂದರು, ಏ ನಡೀರಿ ಹೋಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಏ ಹುಡುಗ ಯಾರೋ ಚೂಟಿ ಆಗಿದ್ದಾನೆ, ಮಾಡ್ತೀಯನಪ್ಪ ಅಂದ್ರು ಸರ್ ಮಾಡ್ತೀನಿ, ಒಂದು 200-300 ಮನೆ ಏನೋ ಇತ್ತೇನೋ ಅವಾಗ ಕೇಬಲ್ ಕನೆಕ್ಷನ್ ಅವ್ರಿಗೆ. ಅಲ್ಲಿ ನನ್ನನ್ನು ಮಧ್ಯದಲ್ಲಿ ಮಿಮಿಕ್ರಿ ಮಾಡೋದಕ್ಕೆ ಬಿಟ್ಟರು, ಕ್ಲಿಕ್ ಆಗೋಗ್ಬಿಟ್ಟೆ. ಅಲ್ಲಿ ಒಂದು ಕಾಲ್ ಮಾಡಬೇಕಾದ್ರೆ ಮಾಡೋದು, ಇಲ್ಲಿ ನಾನು ನಿಮಗೆ ಅಣ್ಣವ್ರು ಎತ್ಕೊಂಡ್ರೆ ಹಿಂಗೆ ಫೋನಲ್ಲಿ ಹಲೋ ಹೇಗಿದ್ದೀರಾ ಹೆಂಗೆ ಮಾತಾಡ್ತಾರೆ
ಇವ್ರು ಎತ್ಕೊಂಡ್ರೆ ಯಾರೋದು ನಮ್ಮ ಪ್ರಕಾಶ್ ಹಲೋ ಹೇಗಿದ್ದೀರಾ ಈ ಥರ ಒಬ್ಬೊಬ್ಬ ಆರ್ಟಿಸ್ಟ್ ಎತ್ಕೊಂಡು ಹೆಂಗೆ ಮಾತಾಡ್ತಾರೆ ಅನ್ನೋ ಥರದ್ದು ಏನೋ ಅಲ್ಲೇ ಟ್ರೈ ಮಾಡೋಕೆ ಹೋದೆ ಕ್ಲಿಕ್ ಆಗೋಯ್ತು. ಅಲ್ಲಿ ಕಾಲರ್ಸ್ ಮಾಡಿದವರು ಯಾರು ಅವಾಗ ನಾನು ಅಫ್ಕೋರ್ಸ್ ಈಗಲೂ ದಪ್ಪ ಇದ್ದೀನಿ, ಅವಾಗ ಇನ್ನೂ ದಪ್ಪ ಇದ್ದೆ ನಾನು. ಅವರವ್ರು ದಪ್ಪಕ್ಕೆ ಬರೋರಲ್ಲ ಅವರಲ್ಲಿ ಅವ್ರನ್ನ ಕರೆಸಿ, ಆವಾಗ ಕೇಬಲ್ ಆಪ್ರೇಟರ್ ವೆಂಕಟಾದ್ರಿ ಅವರು ಹರಿಕೃಷ್ಣ ಅಂತ ಅವ್ರ ಹೆಸರು, ಅವರು ಏ ಬಾಪ್ಪ ನೀನು ವಾರಿಗೆ ಎಲ್ಲ ಜನ ಕೇಳ್ತಾ ಇದ್ದಾರೆ ಬಂದು ನೀನು ಇಲ್ಲಿ ಶೋ ಮಾಡು ಅಂತಂದು. ಸೊ ಶೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಈ ಟಿ ವಿ ಕ್ಯಾಮ್ರಾ ಅನ್ನೋ ಒಂದು ನಂಟು ಅಲ್ಲಿಂದ ಸ್ಟಾರ್ಟ್ ಆಯಿತು. ಕಡೆ ಕಡೆ ಹೆಂಗಾಗೋಯ್ತು ಅಂತಂದರೆ ಐ ಯೂಸ್ ಟು ಗೋ ಎವ್ರಿವೇರ್ ನೂಕ್ ಇನ್ ಕಾರ್ನರ್ ಆಫ್ ಕರ್ನಾಟಕ. ಮುರುಳಿ ಬಿಸಿ ಇದೆಯಾ, ಮುರುಳಿಗೆ ಆಲ್ಟರ್ನೇಟಿವ್ ತಗೋ ರಘುನ್ ತಗೋ, ಆ ರಘುನ ಹಾಕಿ, ಇಲ್ಲ ರಘು ಇಲ್ಲ. ಅವತ್ತಿನ ದಿವಸದಲ್ಲೇ ನಾನು ಹತ್ತಿರ ಭಾನುವಾರ ಬಂತು ಅಂತಂದರೆ ಒಂದು 15 ಕಡೆ ಪ್ರೋಗ್ರಾಮ್ ಮಾಡ್ತಿದ್ದೆ. 200 ರೂಪಾಯಿ 300 ರೂಪಾಯಿ ಕೊಡೋರು ನನಗೆ ಪ್ರೋಗ್ರಾಮ್. ಸೊ ಐ ಯೂಸ್ ಟು ಅರ್ನ್ 2.5-3,000 ರೂಪಾಯಿ ಅವತ್ತಿಗೆ ಅರ್ನ್ ಮಾಡ್ತಿದ್ದೆ ನಾನು ಈ ಲೈವ್ ಇನ್ ಶೋಗಳು ಮಾಡಿ. ಅಲ್ಲಿ ನನಗೆ ಪ್ರಾಬ್ಲಮ್ ಏನಾಗೋಯ್ತು, ಪಾಪ ಡಾಕ್ಟ್ರು ಇಲ್ಲ. ಅವ್ರು ಯಾರಪ್ಪ ಡಾಕ್ಟ್ರು ಅಂತಂದರೆ ಅದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಒಬ್ಬರು ಐ ಸ್ಪೆಷಲಿಸ್ಟ್, ನನಗೆ ಕಣ್ಣು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಂದರೆ ಕೇಬಲ್ ಚಾನಲ್ಗಳಲ್ಲೆಲ್ಲ ಸ್ಟುಡಿಯೋಗಳು ತುಂಬ ಚಿಕ್ಕದಿರೋದು ಅವಾಗ.